ಇದು ತುಂಬೆ ಗಿಡ. ಇದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಇದಕ್ಕೆ ದ್ರೋಣ ಪುಷ್ಪಿ ಅಂತಲೂ ಕರಿತಾ ಇರ್ತೀವಿ. ಈ ದ್ರೋಣ ಪುಷ್ಪಿ ಏನಂದ್ರೆ ಬಂಜರು ಹೊಲದಲ್ಲಿ ಭೂಮಿಯಲ್ಲಿ ತುಂಬ ಬೆಳೆಯುವಂಥದ್ದು. ತುಂಬೆ ಗಿಡದ ಒಂದು ದಕ್ಷಿಣ ಕರ್ನಾಟಕ ಒಳನಾಡಿನ ಮನೆಯಲ್ಲಿ ಎಲ್ಲರ ಮನೆ ಮುಂದೆ ಇರ್ತದೆ. ಇದು ತುಂಬೆ ತೆಲುಗಿನಲ್ಲಿ ತುಂಬೆ ಅಂತಾರೆ, ತುಂಬ ಅಂತಾರೆ. ಅದು ಆಮೇಲೆ ಎಜುಕೇಷನ್ನಲ್ಲಿ ಹೇಳ್ತಕ್ಕಂಥದ್ದು ಏನು ಅಂದರೆ ತುಂಬೆ ತುಂಬ ಅನ್ನುವಂಥದ್ದು. ಇದು ಪುಷ್ಕಲವಾದ ಪರಿಸರದಲ್ಲಿ ಒಂದಡಿ ಎತ್ತರಕ್ಕೆ ಬೆಳೆಯುವಂಥ ಗಂಟು ಗಂಟುಗಳಲ್ಲಿ ಕೊಳಗದ ಆಕಾರದಲ್ಲಿ ರಚನೆ ಇರ್ತದೆ. ದ್ರೋಣ ಪುಷ್ಪಿ ಎಂಬ ಅನ್ವರ್ಥ ಹೆಸರಿದೆ. ಬಾಗಿದ ನಾಲಿಗೆ ಅಂತ ಚಾಚಿದ ಬಿಳಿದಳ, ಪುಟಾಣಿ ಕೋಮಲ ಹೂಗಳು, ಬುಡದಲ್ಲಿ ಚೂಪಾದ ರಚನೆ ಅಂತ ಕಾಯಿಗಳು, ಇಲಿ ಬೀಜ, ಹಸಿರು ಕಾಂಡ, ಚೌಕಾಕಾರ ಎಲೆಗಳಲ್ಲಿ ಕಿರಿಕೂದಲ್ಲಿ ರಚನೆ ಇರ್ತದೆ. ಹೂವು ಪೂಜೆಗೆ ಬಳಕೆಯಾಗುತ್ತದೆ. ಅತ್ಯಂತ ಉಷ್ಣ ಎಂದು ಭಾವಿಸಿದ ತುಂಬೆ ಶೀತ ಮತ್ತು ಕೆಮ್ಮು ಪರಿಹಾರಿ. ಗಂಟ್ಲು ಬೇನೆ, ಕಫದ ತೊಂದರೆ, ತುಂಬೆಯಲ್ಲಿ ರಸ ಕುಡಿಸುವುದು, ಜೇನು ಅನುಪಾನ ಬಹಳ ಉತ್ತಮ ಇರುತ್ತದೆ. ನೆಗಡಿ ಪರಿಹಾರ ಮಾಡಲು ಬಿಳಿ ಹೂವನ್ನು ಕಿವುಚಿದ ಶರಬತ್ ಕುಡಿಸೋದ್ರಿಂದ ಪರಿಹಾರ. ಹೊಟ್ಟೆ ನೋವು ಪರಿಹರಿಸಲು ತುಂಬೆ ರಸ ಕುಡಿಸಬಹುದು. ತಲೆನೋವು ತಲೆಭಾರ ಪರಿಹಾರಕ್ಕೆ ತುಂಬೆ ರಸ ಮೂಗಿಗೆ ತೊಟ್ಟಿಕ್ಕಿ. ನೆವೆ ಪಿತ್ತಗಾದ್ರಿ ಪರಿಹರಿಸಲು ತುಂಬೆ ರಸ ಹಚ್ಚಿ. ಕಾಮಾಲೆಯಲ್ಲಿ ಕಣ್ಣಿನ ಹಳದಿ ಚಾಯಿ ಇಳಿಸಲು ರಸವನ್ನು ಕಣ್ಣಿಗೆ ಹಾಕಿರಿ. ಹಾಗೆಯೇ ಇದನ್ನು ಚರಕ ಸಂಹಿತೆಯಲ್ಲಿ ಆಗಲಿ ಅಥವಾ ಒಂದು 5,000 ವರ್ಷಗಳಿಂದ ಇದು ಅನೇಕ ಗ್ರಂಥಗಳಲ್ಲಿ ಉಲ್ಲೇಖ ಆಗತಕ್ಕಂಥ ಒಂದು ಸಸ್ಯ. ಈ ಸಸ್ಯ ಔಷಧಿ ಗುಣ ಎಷ್ಟಿದೆ ಅಂತ ಕೇಳಿದ್ರೆ, ಇದು ಇಲ್ಲದಲೇ ನಾವು ಎಷ್ಟೋ ಪೂಜೆಗಳಿಗೆ ಬಳಸೋ ಉದ್ದೇಶ ಇದರ ಔಷಧಿಯ ಗುಣ. ಇದನ್ನು ನೀವು ಏನು ಬೇಕಾದ್ರೂ ಇನ್ನೂ ಬೇರೆ ಬೇರೆ ಅನುಪಾನಗಳನ್ನು ಹಾಕ್ಕೊಂಡು ಅನೇಕ ರೋಗಗಳನ್ನು, ನೂರಾರು ರೋಗಗಳನ್ನು ಗುಣಪಡಿಸುವಂಥ ದಿವ್ಯ ಶಕ್ತಿ ಗಿಡಕ್ಕಿದೆ. ಇದರ ರಸ, ಸ್ವರಸ, ಕಷಾಯ ಅಂಗಡಿಗಳಲ್ಲಿ ಲಭ್ಯ ಇರ್ತದೆ. ಆದರೆ ನಾವೇ ಸ್ವತಃ ಮಾಡ್ಕೊಂಡಾಗ ಕೂಡ ತುಂಬ ಉತ್ತಮ ಆಗಿರ್ತಕ್ಕಂಥ, ಸರಳವಾಗಿರ್ತಕ್ಕಂಥ ಔಷಧಿ. ಇದು ಯಾವುದೇ ಕೆಡಕನ್ನು ಮಾಡದೆ ಇರ್ತಕ್ಕಂಥ, ಇದು ಶಿವನಿಗೆ ಬಹಳ ಪ್ರಿಯವಾದ ಹೂವು. ಲಿಂಗಕ್ಕೆ ಧರಿಸಿದರೆ ನಿಮಗೆ ಮುಕ್ತಿ ಸಾಮ್ರಾಜ್ಯ ಆಗ್ತದೆ ಅಂಥ ಒಂದು ದ್ರೋಣ ಪುಷ್ಪಿಯನ್ನು.